ಸಂಡೆ 12 ಗಂಟೆ ಆಗೈತಿ, ಪಾರ್ಲರಿಗೆ ಹೋಗ್ತೀವಿ. ಆ್ಯಂಡ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ನಮ್ಮ ಮಮ್ಮಿ ಮನೆಗೂ ಹೋಗಿ, ಸಂಡೆ ಅಲ್ಲ ನಮ್ಮ ಮಮ್ಮಿ ಅಂದರೆ ನಮ್ಮ ಮಟ್ಟಿ ಮನೆಗೂ ಹೋಗಿ ಆಮೇಲೆ ಅಲ್ಲಿಂದ ಅಲ್ಲಿಗೆ ಹೋಗಿ ಬರೋವಾಗ ಬಂದ್ರಾಯ್ತಂತ. ಇದು ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀವಿ, ಅರ್ಜುನನ್ ಥಿಂಗ್ಸ್ ಎಲ್ಲ ಇಟ್ಕೊಂಡೇನೆ ಅದ್ರಾಗ. ಆ್ಯಂಡ್ ಇದು ಮೀಶೋದಿಂದ ತೊಗೊಂಡಿರೋ ಪ್ಯಾಂಟ್ ಆ್ಯಂಕಲ್ ಇಟ್ಕೊಂಡು ಚಿತ್ರ, ಅವ್ರಿಗೆ ಡೈಲಿ ಯೂಸ್ ಯಾಕಂದ್ರೆ ಮನೇಲಿ ಇಟ್ಕೊಳ್ಳೋಣ. ಅವ್ರು ಹೋಗಿ ಅರ್ಜುನ್ ಅರ್ಜುನ್ ಗಾಬರಿ ಆಗ್ಯಾನ, ಯಾಕಕ್ಕೆ ವಿಡಿಯೋ ಮಾಡತ್ತಳ ಅಂತೇಳಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಸಿಗ್ತೀನಿ ಪಾರ್ಲರಿಗೆ ಹೋದ್ಮೇಲೆ, ಅಲ್ಲೊಂದು ಸ್ವಲ್ಪ ಸಿಗ್ತೀನಿ ನಮ್ಮ ಮಮ್ಮಿ ಮನೆಗೆ ಹೋಗಿ. ಅವ್ರದ್ದು ನೋಡ್ತೀನಿ, ಅವ್ರಿಗೆ ವಿಡಿಯೋದಲ್ಲಿ ಬರ್ತೀನಿ ಅಂದರೆ ಶೂಟ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಬಾಯ್ ಗಾಯ್ಸ್. ಇದ ನಮ್ಮ ಮನೆ, ನಮ್ಮ ಅಂಟಿ ಮನೆ ಹೇಳಿದೆ ಅಲ್ಲ, ಅದು ಕೆಳಗಡೆ ಮೂರು ಮೇಲ್ಗಡೆ ಮೂರು ರೆಂಟ್ ಕೊಟ್ಟಿರ್ತಾರ, ಒಂದ್ ಮನೇಲಿ ಅವ್ರು ಇರ್ತಾರ, ಅದಕ್ಕೆ ಇಷ್ಟೊಂದು ಗಾಡಿಗಳು ಪಾರ್ಕ್ ಮಾಡಿರ್ತಾರ. ಇದು ಚಿತ್ರ ಮತ್ ನವೀನ್. ಇದು ಹೊರಗಡೆ ಎಲ್ಲ ಗಿಡಗಳನ್ನ ಬೆಳೆಸಿದಾರೆ, ನಾನು ಡೀಟೇಲ್ ಆಗಿ ತೋರ್ಸಕ್ ಹೋಗಿಲ್ಲ, ನೆಕ್ಸ್ಟ್ ನಿಮ್ಗೆ ಯಾವಾಗಾದ್ರೂ ಬೇಕಾದ್ರೆ ಡೀಟೇಲ್ ಆಗಿ ತೋರಿಸ್ತೇನೆ. ಒಳ್ಳೊಳ್ಳೆ ಗಿಡಗಳನ್ನ ಹಚ್ಚಿದ್ದಾರೆ. ಓಕೆ. ಆ್ಯಂಡ್ ಪಾರ್ಲರ್ಗೆ ಹೋಗಿದ್ದೆ, ಬಟ್ ಪಾರ್ಲರ್ ಅಲ್ಲಿ ಜನ ಇರೋದಕ್ಕೆ ಇಷ್ಟೇ ನಾನು ವಿಡಿಯೋ ಮಾಡ್ಕೊಂಬಂದಿದ್ದೆ. ನೆಕ್ಸ್ಟ್ ಡೇ ಹೇರ್ ಕಟಿಂಗಿಗೆ ಹೋಗಾತಿದ್ದೆ, ನನ್ನ ಹತ್ರ ದುಡ್ಡಿರ್ಲಿಲ್ಲ, ಎಟಿಎಂ ಅಲ್ಲಿ ಡ್ರಾ ಮಾಡಕ್ ನಿಂತಿದ್ವಿ. ಇದು ಅರ್ಜುನ್, ಹಾಯ್ ಮಾಡು ಬೇಟಾ. ಗುಡ್. ಅರ್ಜುನ್ ನನ್ ಕರ್ಕೊಂಡು ಹೋಗಲ್ಲ, ಬಿಟ್ಟು ಹೋಗ್ತೀನಿ. ಆ್ಯಂಡ್ BRTC ಬಸ್ಸಿಗೆ ಹತ್ಕೊಂಡು ಹೋಗಿದ್ದೆ, AC ಬಸ್ ಇದು ನಮ್ದು ಊರಿಂದು, ಮಸ್ತ್ ಮಸ್ತ್ ಫೀಲಿಂಗ್ ಕೊಡುತ್ತೆ ಇದ್ರೊಳಗೆ ಹತ್ತಿದ್ರೆ. ಆ್ಯಂಡ್ ವಿದ್ಯಾಗಿರಿ ಹತ್ರ ಇರ್ಬೇಕಾದ್ರೆ ಮಳೆ ಇರಲಿಲ್ಲ, ನೋಡ್ರಿ ಹೆಂಗೈತಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಯಾವ ಟೈಪ್ ಮಳೆ ಬರತ್ತೆ, ಜಸ್ಟ್ 5 ಮಿನಿಟ್ಸ್ ಡಿಫ್ರೆನ್ಸ್ ಅಷ್ಟೇನೆ, ಅಷ್ಟರೊಳಗೆ ಹಿಂಗಾಗ್ಬಿಟ್ಟಿತ್ತು. ಛತ್ರಿನೂ ತಗೊಂಡು ಹೋಗಿರ್ಲಿಲ್ಲ ಪಜೀತಿ ಅವತ್ತು. ಓಕೆ, ಬಂತು ಪಾರ್ಲರ್. NTTF ಅಲ್ಲಿ ಇರೋದು ಪಾರ್ಲರ್, ರೈಟ್ ಸೈಡ್ ಇರೋ ಲಾರಿಯಲ್ ಪಾರ್ಲರ್ ಇಗ್ನ ಹೋಗಿದ್ದು. ಇದೆ ಎಂಟ್ರೆನ್ಸ್. ಅಂಡ್ ಫ್ಯಾಕಲ್ಟೀಸ್ ಅಂತೂ ಮಸ್ತ್ ಅದಾರೆ, ಚಲೋ ಟ್ರೀಟ್ ಮಾಡ್ತಾರೆ. ಇದು ಹೇರ್ ಕಟಿಂಗ್ ನೋಡಿ, ಇಷ್ಟು ದಯಿತ್ತು ಕೂದಲು, ಭಾಳ ರಫ್ ಆಗಿ ಬಂದಿತ್ತು. ಈ ಥರ ಅವರೇ ಹೆಡ್ ಬಾತ್ ಮಾಡಿಸ್ತಾರೆ. ಇದು ಹಾಟ್ ವಾಟರ್ದು ಆ್ಯಂಡ್ ಇದು ಕೋಲ್ಡ್ ವಾಟರ್ದು, ನಿಮ್ಗೆ ಯಾವ್ದು ಬೇಕೋ ಆ ಚಾಯ್ಸ್ಲೇ ನೀವು ಹೇಳಿ, ಅದರಿಂದ ತಲೆ ತೊಳಸ್ಕೋಬೋದು. ಓಕೆ. ನಾನು ಲೇಯರ್ ವಿತ್ ಫೆದರ್ ಮಾಡಿಸಿದ್ದೆ, ಚಲೋ ಹೇರ್ ಕಟ್ ಮಾಡಿದ್ರು ನೋಡಿ. ಸೆಟ್ಟಿಂಗ್ಸು ಭಾಳ ದಿನ ಬರುತ್ತೆ, ಹಾಗಾಗಿ ನಾನು ಲೋರಿಯಲ್ ಅಲ್ಲಿ ಮಾಡ್ಸಾತೀನಿ, ನೀವು ಇಂಟ್ರೆಸ್ಟ್ ಇದ್ರೆ ಮಾಡಿಸ್ಬೋದು. ಬಟ್ ಪ್ರೈಸ್ ಏನು ಹೇಳಿಲ್ಲ ನಾನು, ಅಲ್ಲೇ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಟ್ ಮಾಡ್ಕೊಳ್ಳಿ. ಯಾವ ಹೇರ್ ಕಟ್ ಮಾಡಿಸಿದ್ರು ಒಂದೇ ಪ್ರೈಸ್ ಇರುತ್ತೆ ಅಲ್ಲಿ. ಸೊ ಫೈನಲಿ ನನ್ನ ಹೇರ್ ಲುಕ್ ಈ ಟೈಪ್ ಇತ್ತು. ಮಸ್ತ್ ಮಾಡಿದ್ರಲ್ಲ. ಓಕೆ, ಮನೆಗೆ ಬರ್ಬೇಕಾರೆ ಈ ಟೈಪ್ ಆಗುತ್ತೆ. ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಲಾರಿಯಲ್ಗೆ ಹೋಗಿ ಮಾಡಿಸಿ, ಸಖತ್ತಾಗಿ ಮಾಡ್ತಾರೆ. ಆಮೇಲೆ ಭಾಳ ದಿನ ಬರುತ್ತೆ ಸೆಟ್ಟಿಂಗ್ಸು, ಮತ್ತು ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ